ಇನ್ನು ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಶಿವಮೊಗ್ಗದಲ್ಲಿ ಈ ವಾಮಾಚಾರ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಕೂಡ ಜಾಸ್ತಿ ಆಗ್ತಾ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋ ಈಶ್ವರಪ್ಪ ಕಚೇರಿ ಎದುರು ಯಾರೋ ವಾಮಾಚಾರವನ್ನು ಮಾಡಿರ್ತಕ್ಕಂಥ ಶಂಕೆ. ಶಿವಮೊಗ್ಗದ ಶಿಕಾರಿಪುರದಲ್ಲಿರುವ ಕಚೇರಿಯ ಎದುರು ವಾಮಾಚಾರ ಮಾಡಿದ್ದಾರೆ ಅಂತ. ಕಚೇರಿ ಮುಂದೆ ಏನೋ ನಿಂಬೆಹಣ್ಣು ಕುಂಕುಮ ಎಲ್ಲ ಹಾಕಿದ್ದಾರೆ ಕಿಡಿಗೇಡಿಗಳು ಅಂತ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ತಾವೀಗ. ಅದನ್ನು ಈಶ್ವರಪ್ಪನವರ ಶಿಕಾರಿಪುರದ ಕಚೇರಿ, ಆ ಕಚೇರಿ ಮುಂಭಾಗದಲ್ಲಿ ನಿಂಬೆಹಣ್ಣು ಕುಂಕುಮ ಎಲ್ಲ ಹಾಕಿ ಹೋಗಿದ್ದಾರೆ. ಇದು ಯಾರೋ ನನಗಾಗದವರು ವಾಮಾಚಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಈಶ್ವರಪ್ಪನವರ ಆರೋಪ. ಆ್ಯಂಡ್ ಅದು ನಿಜ ಕೂಡ. ಈಗ ಯಾರೋ ಆ ಥರ ಯಾರು ಸುಮ್ಮ ಸುಮ್ಮನೆ ಯಾರು ಬಂದು ಆ ಥರ ಕುಂಕುಮ ಹಾಕ್ತಾರೆ, ನಿಂಬೆಹಣ್ಣು ಇಟ್ಟು ಹೋಗ್ತಾರೆ, ಯಾರೋ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೃತ್ಯ ಇದು ಅಷ್ಟೇ.